ಧರ್ಮ ಸಂರಕ್ಷಣೆಯ ಯಾತ್ರೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಪೂರ್ವಾಗ್ರಹಗಳಿಲ್ಲ. ಧರ್ಮ ಸಂರಕ್ಷಣೆಯ ಯಾತ್ರೆ ಪ್ರತಿಕ್ರಿಯೆ ಆಗಬಾರ್ದು ಅಂತ ಹೇಳುವಂಥದ್ದಷ್ಟೇ ನನ್ನ ಒಂದು ಕೋರಿಕೆ. ಧರ್ಮ ಸಂರಕ್ಷಣೆಯ ಯಾತ್ರೆ ಒಂದು ಸ್ಪಂದನಾ ಯಾತ್ರೆ ಆಗಬೇಕು, ಒಂದು ಪ್ರತಿಕ್ರಿಯೆಯಲ್ಲ, ಪ್ರತಿಸ್ಪಂದನೆ ಸ್ಪಂದನೆ ಆಗಬೇಕು. ಇದರಲ್ಲಿ ಜನಪ್ರತಿನಿಧಿಗಳು ಪಾಲ್ಗೊಳ್ಳಿ, ಏನು ತೊಂದರೆ ಇಲ್ಲ, ಜನಪ್ರತಿನಿಧಿಗಳು ಪಾಲ್ಗೊಳ್ಳಿ, ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಪಾಲ್ಗೊಳ್ಳುವಂಥದ್ದಾಗಲಿ, ಜನಪ್ರತಿನಿಧಿಗಳಿಗೆ ಪಾಲ್ಗೊಳ್ಳಲಿಕ್ಕೆ ಅವ್ರದ್ದೊಂದು ಹಿನ್ನೆಲೆ ಇರುತ್ತೆ. ಅವರು ಒಂದು ಜಾತಿ ಒಂದು ಧರ್ಮದಲ್ಲಿ ಹುಟ್ಟಿರೋದರಿಂದ ಬಹುಶಃ ಹೋಗ್ತಾರೆ, ಹೋಗಲಿ, ಅದರ ಜೊತೆಯಲ್ಲಿ ಮರಿಬಾರ್ದಂಥ ಒಂದು ಅಂಶ ಅವರಿಗೆ ಸಂವಿಧಾನಾತ್ಮಕವಾದ ಬದ್ಧತೆ ಇದೆ. ಅವರು ಇವಾಗ ಯಾವುದೋ ಒಂದು ಧರ್ಮಕ್ಕೆ ಸೇರಿದವರು ಮಾತ್ರ ಅಲ್ಲ, ಒಂದು ಕ್ಷೇತ್ರಕ್ಕೆ ಸೇರಿದಂಥವರು, ಜನರಿಗೆ ಸೇರಿದಂಥವರು. ಒಂದು ಅವರ ಕ್ಷೇತ್ರದಲ್ಲಿ ಒಂದು ಮಗುವಿನ ಹೀನಾಯ ಸಾಮೂಹಿಕ ಅತ್ಯಾಚಾರ ಆಗಿ ಕೊಲೆಗೈಯಲ್ಪಟ್ಟಾಗ ಆಕೆಗೆ ಅನುಶಾಸನಬದ್ಧವಾದ ನ್ಯಾಯ ಹಾಗೂ ಸಾಮಾಜಿಕ ನ್ಯಾಯ, ಅವರ ಕುಟುಂಬಕ್ಕೆ ಒಂದು ಘನತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಅವರು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು, ಎಲ್ಲೇ ಆಗಲಿ ಅಲ್ಲಿಗೆ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡು ನ್ಯಾಯವನ್ನು ತಂದು ಕೊಡುವಷ್ಟು ಕೆಲಸವನ್ನು ಮಾಡುವಷ್ಟು ಕೆಪ್ಯಾಸಿಟಿ ಇರುತ್ತೆ, ಅವರಿಗೆ ಅಧಿಕಾರ ಇರುತ್ತೆ, ಅದನ್ನು ಬಳಕೆ ಮಾಡಬೇಕು. ಅದು ಬಿಟ್ಬಿಟ್ಟು ನೋಡೋಣ ಮಾಡೋಣ, ಅದು ನಮ್ಮದಲ್ಲ, ಕೇಂದ್ರ ಸರ್ಕಾರದ್ದು, ಲೋಕಲ್ ಗೌರ್ಮೆಂಟದ್ದು, ಅವು ಮಾಡಬಾರ್ದು. ಅದು ನಮ್ಮ ದೌರ್ಬಲ್ಯವನ್ನು ತೋರಿಸುವಂತಹ ನಡೆಗಳಾಗ್ತವೆ. ಒಬ್ಬ ಶಾಸಕನಿಗೆ ಅದನ್ನು ಮಾಡುವಷ್ಟು ಕೆಪ್ಯಾಸಿಟಿ ಇರಬೇಕು, ಒಬ್ಬ ಎಂ ಪಿಗೆ ಅದು ಮಾಡುವಷ್ಟು ಕೆಪ್ಯಾಸಿಟಿ ಇರಬೇಕು. ಅದಲ್ಲದೇ ಯಾವ್ಯಾವ ಧರ್ಮದ ಧರ್ಮಾಧಿಕಾರಿಗಳು ಇರ್ತಾರೋ, ಬಿಷಪ್ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದಿರುವ ಧರ್ಮದ ವ್ಯಾಖ್ಯಾನಗಳೇನಿದ್ದಾವೆ, ಅವ್ರಿಗಿಲ್ದಿರೋ ಪ್ರಭಾವ ಏನಿದೆ, ಕ್ರೈಸ್ತ ಧರ್ಮಾಧಿಕಾರಿಗಳಿರ್ತಾರೆ ಅಥವಾ ಬೇರೆ ಬೇರೆ ಧರ್ಮದ ಹಿಂದೂ ಧರ್ಮಾಧಿಕಾರಿಗಳು ಅಥವಾ ನಮ್ಮ ಸ್ವಾಮೀಜಿಗಳಿರ್ತಾರೆ, ಮೌಲ್ವಿಗಳಿದ್ದೀರಿ, ನಿಮಗೆ ಈ ಮಗುವಿನ ವಿಚಾರ ದೊಡ್ಡದಾಗಬೇಕಾಗ. ಇಲ್ಲಿ ಯಾರ ವಿರುದ್ಧ ಮಾತಾಡುವಂಥದ್ದಿಲ್ಲ. ಇಲ್ಲಿ ನಾನು ಇವತ್ತಿಗೂ ಹೇಳ್ತಾ ಇರುವಂಥದ್ದು, ಘನ ನ್ಯಾಯಾಲಯದ ಒಂದು ತೀರ್ಪೇನಿದೆ ಅದನ್ನು ನಾವೆಲ್ಲ ಮತ್ತೊಮ್ಮೆ ಓದಿ ಆ ಒಂದು ನ್ಯಾಯಾಲಯದ ತೀರ್ಪಿಗೆ ನಾವು ಘನತೆ ತಂದುಕೊಡುವ ರೀತಿಯಲ್ಲಿ ನಮ್ಮ ಒಂದು ನಡೆ, ನಮ್ಮ ಒಂದು ಯಾತ್ರೆ ಇರಬೇಕಾಗತ್ತೆ. ಯಾಕೆ ಇನ್ನೂ ಸಹ ನಮ್ಮ ಅಪರಾಧಿಗಳು ಯಾರ್ಯಾರಿದ್ದಾರೆ ಅಲ್ಲಿ, ಅವರ ಪತ್ತೆ ಯಾಕೆ ಮಾಡ್ತಿಲ್ಲ ಸರ್ಕಾರ ಅನ್ನೋದು, ಸರ್ಕಾರಕ್ಕೆ ಇದು ಒಂದು ದೊಡ್ಡ ಒಂದು ಸಮಸ್ಯೆಯಾಗಿ ಕಾಣಬಾರ್ದು. ಸರ್ಕಾರ ಇವತ್ತು ಮೀನಮೇಷ ಎಣಿಸ್ತಾ ಇದೆ ಅಂತಂದರೆ ಸಾಮಾನ್ಯ ಜನರು ಏನು ಅರ್ಥ ಮಾಡ್ಕೋತಾರೆ, ಯಾರೋ ಪ್ರಭಾವಿಗಳು ಪ್ರಭಾವ ಬೀರ್ತಾ ಇದ್ದಾರೆ ಅಂತ. ಪ್ರಭಾವ ಬೀರುವಂಥ ಕೆಲಸಗಳನ್ನು ಸರ್ಕಾರ ಮಾಡಿಸ್ಕೋಬಾರ್ದು. ಸರ್ಕಾರವೇ ದೊಡ್ಡ ಪ್ರಭಾವ, ಸರ್ಕಾರಕ್ಕಿಲ್ದಿರೋ ಪ್ರಭಾವ ಯಾರಿಗಿದೆ, ಮುಖ್ಯಮಂತ್ರಿಗಳಲ್ಲಿಲ್ವ ಪ್ರಭಾವ, ಆ ಪ್ರಭಾವವನ್ನು ಬಳಸುವಂಥದ್ದಾಗಬೇಕು. ಒಂದು ಧ್ಯಾನಾವಸ್ಥೆಯಲ್ಲಿ ನ್ಯಾಯಿಕ ವ್ಯವಸ್ಥೆಯಲ್ಲಿ ನಿಂತು ಕಣ್ಣು ಮುಚ್ಚಿ ಅದು ಯಾರೇ ಆಗಿರಲಿ ಅವರನ್ನು ಪತ್ತೆ ಮಾಡಿ ಅಂತ ಹೇಳುವಂಥ ಕೆಲಸ, ಅವರನ್ನು ಕಟಕಟೆಗೆ ತಂದು ನಿಲ್ಲಿಸಿ ಅಂತ ಹೇಳುವಂಥ ಕೆಲಸವನ್ನು ಸರ್ಕಾರ ಮಾಡ್ಬೋದು. ಆದರೆ ವಾಸ್ತವದಲ್ಲಿ ಸರ್ಕಾರಗಳು ಸ್ವಲ್ಪ ಹೆದರ್ಕೊಳ್ಳುವಂಥದ್ದು ಯಾಕೆ ಅಂತಂದರೆ, ಒಂದು ಸಮುದಾಯದ ಒಂದು ಜಾತಿಯ ಒಂದು ಧರ್ಮದ ಎಲ್ಲೋ ವೋಟ್ಗಳು ಬೀಳಲ್ಲ ಅಂತ ಹೇಳುವಂಥ ಕಾರಣ, ಖಂಡಿತವಾಗಲೂ ನಿಮಗೆ ಶ್ರೀರಕ್ಷೆ, ಶ್ರೀಸಾಮಾನ್ಯನ ಶ್ರೀರಕ್ಷೆ ಇದ್ದೇ ಇರುತ್ತೆ. ಪ್ರತಿ ಒಂದು ಧರ್ಮದಲ್ಲಿರುವ ಧಾರ್ಮಿಕರು ನಿಮ್ಮ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ಎಲ್ಲರ ಪ್ರಾರ್ಥನೆ ಒಂದು ಹೋರಾಟದ ಕಡೆಗಿದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಸರ್ಕಾರ ಕೂಡ ಮಾಡಬಹುದಾದಂತಹ ಕೆಲಸ ಇದು, ಸರ್ಕಾರ ಮಾಡಲೇಬೇಕು. ಈ ಸಣ್ಣ ಸಣ್ಣ ಮಿತಿಗಳಿಂದ ಸರ್ಕಾರಗಳು ಹೊರಗೆ ಬರುವಂಗೆ ಆಗಲಿ ಅಂತ ಹೇಳುವಂಥದ್ದಷ್ಟೇ ನಮ್ಮ ಒಂದು ಯೋಚನೆ. ಜೊತೆಯಲ್ಲಿ ಹೋರಾಟ ಮಾಡೋರು ನೀವು ಹೇಳ್ತಾ ಇದ್ದೀರಾ, ಹೋರಾಟ ಮಾಡೋರು ಎಲ್ಲೋ ವಿಫಲ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸತ್ಯಕ್ಕೆ ದೂರವಾದಂಥದ್ದು. ಇದಕ್ಕಿಂತ ದೊಡ್ಡ ಒಂದು ವಿಚಾರ ಏನಿದೆ, ಕರ್ನಾಟಕದಲ್ಲಿ ಲಕ್ಷಾಂತರ ಜನರು 4.5 ತಿಂಗಳಿನಲ್ಲಿ ಹೊರಗೆ ಬಿದ್ದಿದ್ದಾರೆ, ಪ್ರತಿಯೊಬ್ಬ ಧಾರ್ಮಿಕರು ಕೂಡ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಪ್ರತಿಯೊಬ್ಬರ ನಿವೇದನೆ ಸರ್ಕಾರಕ್ಕಾಗ್ತಾ ಇದೆ, ಮರು ತನಿಖೆ ಮಾಡಿ, ಹೆಚ್ಚುವರಿ ತನಿಖೆ ಮಾಡಿ, ರಿವ್ಯೂ ಮಾಡಿಸಿ, ದಯಮಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳುವಂಥದ್ದು, ಇದು ಸರ್ಕಾರಗಳ ಕಿವಿಗೆ ಮುಟ್ಟಿಲ್ಲ ಅಂತ ಅಂದ್ಕೋತೀರಾ? ಖಂಡಿತವಾಗಲೂ ಮುಟ್ಟಿರುತ್ತೆ. ಆದರೆ ಇದು ಒಂದು ಧಾರ್ಮಿಕ ನಡೆ ಅಷ್ಟೇ ಅಲ್ಲ, ಇದು ಒಂದು ರಾಜಕೀಯ ನಡೆಯೂ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನಡೆಯನ್ನು ಇಡುವಂಥ ಕೆಲಸಗಳನ್ನು ನಮ್ಮ
ಮುತ್ಸದ್ದಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ ಆಗಿದೆ.